ದಾವಣಗೆರೆ ಜಿಲ್ಲೆಯ ಹರಿಹರದ ಎಬಿವಿಪಿ ಇವರ ಸಹಯೋಗದಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಕೆಆರ್ಐಡಿಎಲ್ ಕಚೇರಿಗೆ ಸರ್ಕಾರಿ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳು ಮುತ್ತಿಗೆ ಹಾಕಿ ಹೋರಾಟ ನಡೆಸಿದ್ದಾರೆ. ಹರಿಹರದ ಎಪಿಎಂಸಿ ಆವರಣದಲ್ಲಿ ನಿರ್ಮಾಣವಾಗ್ತಾ ಇರುವ ಸರ್ಕಾರಿ ಪಾಲಿಟೆಕ್ನಿಕ್ ನಿರ್ಮಾಣ ಕಾಮಗಾರಿಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಆಗ್ರಹಿಸಿ ಎಬಿವಿಪಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಹಲವಾರು ದಿನಗಳಿಂದಲೂ ಕಾಮಗಾರಿ ನಡೀತಾ ಇದೆ, ಆದರೆ ಇದು ಪೂರ್ಣಗೊಳ್ಳದೆ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಕಾರಣದಿಂದಾಗಿ ವಿದ್ಯಾರ್ಥಿಗಳು ಒಟ್ಟಾಗಿ ಹೋರಾಟಕ್ಕೆ ಇಳಿದಿದ್ದಾರೆ. ಸರಿಯಾದ ಕೊಠಡಿ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಅನುಭವಿಸಿದ ನೋವು ಅಧಿಕಾರಿಗಳಿಗೆ ತಿಳಿಯುವುದು ಯಾವಾಗ ಎಂದು ವಿದ್ಯಾರ್ಥಿಗಳು ಗುಡುಗಿದ್ರು. ಹೋರಾಟವು ತೀವ್ರಗೊಂಡಾಗ ಪೊಲೀಸ್ ಇಲಾಖೆಯ ಎಎಸ್ಐ ವಿಜಯ್, ಪೊಲೀಸರಾದ ದೇವರಾಜ್ ವಿದ್ಯಾರ್ಥಿಗಳ ಮನವೊಲಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ರು. ವಿದ್ಯಾರ್ಥಿ ಪರಿಷತ್ತಿನ ರಾಜ್ಯದ ಪ್ರಮುಖರಾದ ವೀರೇಶ್ ಅಜ್ಜಣ್ಣನವರು ಮಾತನಾಡಿ, ಕಾಮಗಾರಿ ವಿಳಂಬವಾಗ್ತಾ ಇರುವ ಬಗ್ಗೆ ಅಧಿಕಾರಿಗಳಿಗೆ ಪ್ರಶ್ನಿಸಿ ನಂತರ ವಿದ್ಯಾರ್ಥಿಗಳ ಸಮಸ್ಯೆಗೆ ಅಧಿಕಾರಿಗಳು ಸ್ಪಂದಿಸದಿದ್ರೆ ಉಗ್ರವಾದ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆರಕ್ಷಕ ಸಿಬ್ಬಂದಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಹೊರಗಡೆ ಕರೆಯಂತೆ ನೀವು ಹತ್ತದೇ ಜನ ಮೇಲ್ಗಡೆ ಬಂದು ಸಲ್ಲ, ಇದು ವಿದ್ಯಾರ್ಥಿ ಪರಿಷತ್ನ ಪ್ರತಿಭಟನೆ. ನಾವು ಇಲ್ಲಿ ಅನಾಗರಿಕ ತರ ವರ್ತನೆ ಮಾಡಬಾರ್ದು. ಕೇಳ್ಬೇಕಿಲ್ಲ, ನಿಮ್ಷ ಕೇಳ್ಬೇಕಿಲ್ಲಿ ಎಲ್ಲ ಹಲೋ ಎಲ್ಲ ನೀವ್ ನೀವೇ ಮಾತಾಡೋದಕ್ಕೋಸ್ಕರ ನಿಮ್ಮ ಪ್ರತಿಭಟನೆ ಆಗ್ತದೆ. ನೀವಿಲ್ಲಿ ಜಾತಿ ಅತ್ಯಂತ ಶಿಸ್ತುಬದ್ಧ ಪ್ರತಿಭಟನೆ ವಿದ್ಯಾರ್ಥಿ ಪರಿಷತ್ನ ಪ್ರತಿಭಟನೆ, ಅದನ್ನ ಬಿಟ್ಟು ಗಲಾಟೆಗಳಾಗಬಾರ್ದು. ಆಗ್ಬೋದಲ್ಲ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಇದು ಶಿಸ್ತು ಅಂದ್ರೆ ವರ್ಷಗಳಿಂದ ಬರೀ ಕಟ್ಟಡ ಇನ್ನೂ ಕಟ್ತಾ ಇದ್ದೀವಿ ಅಂತಲೇ ಹೇಳ್ಕೊಂತ ಬಂದಿದ್ದಾರೆ. ನಾವು ಓದೋ ಕೊರತೆ ಒಂದು ಮೇಲಾಗಿ ಮಂಗಳವಾರ ಬಂತು ಅಂದರೆ ಕುರಿ ಮಾರ್ಕೆಟು ನಡೆಯುತ್ತೆ. ಇತ್ಲಾಗೆ ಪಾಠ ಕೇಳಂಗಿರಲ್ಲ, ಇತ್ಲ ಕುರಿ ಗಳಿಸಂತೆ, ಇಲ್ಲ ಏನು ಮಾಡೋದೇ ಗೊತ್ತಾಗಲ್ಲ. ಮೇಲಾಗಿ ಲ್ಯಾಬ್ಗಳಿಗೆ ಮಾಡ್ಕೊಳಕ್ಕೆ ಕರೆಕ್ಟಾಗಿ ಒಂದು ಒಳ್ಳೆ ಅಲ್ಲ, ಲ್ಯಾಬ್ ಫೆಸಿಲಿಟಿ ಇಲ್ಲ. ಕಾಲೇಜು ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಪಟ್ಟಂತ ಪ್ರತಿಭಟನೆಯನ್ನು ಮಾಡಲಾಯಿತು. ಸುಮಾರು 6 ವರ್ಷಗಳಿಂದ ಕಾಮಗಾರಿಯನ್ನು ನಡೆಸ್ತಾ ಇರ್ತಕ್ಕಂಥ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜು ಇವತ್ತಿಗೂ ಕೂಡ ಹಳ್ಳ ಹಿಡ್ದೇ ಇರ್ತಕ್ಕಂಥದ್ದು ಅತ್ಯಂತ ಬೇಸರದ ಸಂಗತಿ. ಸುಮಾರು 8 ಕೋಟಿ ಅನುದಾನದಲ್ಲಿ ಈ ಕಾಲೇಜಿನ ನಿರ್ಮಾಣ ಸನ್ಮಾನ್ಯ ಶ್ರೀ ಬಿ ಪಿ ಹರೀಶ್ ಅವರ ಕಾಲದಲ್ಲಿ